ತುಂಬಾ ಪ್ರಯತ್ನ ಪಟ್ಟೆ ಆದರೂ ಆಗ್ತಿಲ್ಲ ಅಂದುಕೊಂಡ ರಿಸಲ್ಟ್ ಬರ್ತಿಲ್ಲ ನಾನು ಅದಕ್ಕೋಸ್ಕರ ಏನೇನ್ ಮಾಡಲಿಲ್ಲ ಎಲ್ಲಾ ಮಾಡ್ದೆ ಆದರೂ ಓದಿದ ನೆನಪಿರಲ್ಲ ಟೆಸ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರಲ್ಲ ನನ್ನ ಕೈಯಲ್ಲ ಆಗಲ್ಲ ಪೂರ್ತಿ ಮಾಡೋಕ ಆಗ್ತಿಲ್ಲ ಅಪ್ಪ ಅಮ್ಮನ ಕನಸನ್ನ ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಮ್ಮ ನಾನು ಸೋತೋದೆ ನನ್ನ ಪ್ರಯತ್ನದಲ್ಲಿ ಸೋತೋದೆ ನೀನು ಇದನ್ನೇ ಈ ರೀತಿನೇ ಯೋಚಿಸುತ್ತಿದ್ದೀಯಾ ನಿಲ್ಲೋ ಅಲ್ಲೇ ನಿಲ್ಲೋ ಜೋಶಲ್ಲಿ ನಂಬಿಕೆ ಕಳ್ಕೊಳ್ಬೇಡ ಇವತ್ ಯಾರ್ಯಾರು ಸಕ್ಸಸ್ ಆಗಿದರೋ ಹೋಗಿ ಅವರನ್ನ ಕೇಳೋ ಅವರ ಲೈಫ್ ಅಲ್ಲೋ ಈ ಅಷ್ಟು ಅಂದ್ರೆ ಇವತ್ ನೀನು ಏನನ್ನ ಫೇಸ್ ಮಾಡ್ತಿದ್ಯೋ ಅದನ್ನೇ ಫೇಸ್ ಮಾಡಿರ್ತಾರೆ ನೋಡು ಒಂದು ನಿಮಿಷದಲ್ಲಿ ಲೈಫ್ ಚೇಂಜ್ ಆಗಲ್ಲ ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ ತಗೊಳ್ಳೋ ನಿರ್ಧಾರ ನಿನ್ನ ಪೂರ್ತಿ ಜಿಂದಗಿನೇ ಬದಲಾಯಿಸಬಹುದು ನಿನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಗಂದ್ರೆ ನಿನ್ನ ಫ್ಯಾಮಿಲಿಯ ಭವಿಷ್ಯ ನಿನ್ನ ಸಕ್ಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದನ್ನ ವೇಸ್ಟ್ ಆಗೋಕೆ ಬಿಡಬೇಡ ಹೋಗೋ ದಾರಿ ಕಷ್ಟ ಮುಂದಕ್ಕೆ ಹೋಗೋಕೆ ಆಗ್ತಿಲ್ಲ ಓದೋಕಾಗಲ್ಲ ಅಂದಾಗ ನೆನೆಸ್ಕೋ ನಿನ್ನನ್ನ ಕಾಲೇಜ್ಗೆ ಕಳಿಸಬೇಕಾದ್ರೆ ನಿನ್ನ ತಾಯಿಯ ಕಣ್ಣಲ್ಲಿ ಕಾಣೋ ಕನಸು ನಿನ್ನ ತಂದೆಯ ದುಡಿಮೆ ಕಾಣಿಸುತ್ತೆ ಅವರ ಕನಸೆ ನಿನ್ನ ಸಕ್ಸಸ್ ನಿನ್ನ ತಂದೆ ತಾಯಿಗೆ ಅವಮಾನ ಮಾಡ್ತೀಯ ಅವರು ಹಗಲು ರಾತ್ರಿ ಅಂದೆ ನಿನ್ನ ಕನಸನ್ನ ಪೂರ್ತಿ ಮಾಡ್ತಿದ್ದಾರೆ ನೀನು ಒಂದು ನಿಮಿಷ ಶಾಂತವಾಗಿ ಯೋಚಿಸು ನಿನ್ನನ್ನ ನೀನು ಕೇಳ್ಕೋ ಅಷ್ಟಕ್ಕೋ ನೀನು ಎಷ್ಟು ಎಫರ್ಟ್ ಹಾಕಬೇಕಾಗಿತ್ತು ಅಷ್ಟು ಎಫರ್ಟ್ ಹಾಕ್ದ ನಿನ್ನ ಒಳಗಡೆಯಿಂದ ಉತ್ತರ ಬರುತ್ತೆ ಇಲ್ಲ ಅಂತ ನಿನ್ನಿಂದ ಕೆಲ ತಪ್ಪುಗಳಾಗಿದೆ ಆದ್ರೆ ಆ ತಪ್ಪುಗಳನ್ನು ಸುಧಾರಿಸ್ಕೊಳ್ಬೇಕು ನೀನು ನೀನೇನು ತಪ್ಪು ಮಾಡ್ತಿದ್ಯಾ ಅಂತ ಹೇಳೋ ಅವಶ್ಯಕತೆ ಇಲ್ಲ ಐದು ನಿಮಿಷ ನಿದ್ದೆ ಮಾಡ್ತೀನಿ ಅಂತ ಒಂದು ಗಂಟೆ ನಿದ್ದೆ ಮಾಡ್ತೀಯ ಈ ಸೋಂಬೇರಿತನ ನಮ್ಮನ್ನ ತುಂಬಾ ಹಿಂದೆ ಉಳಿಯೋ ಹಾಗೆ ಮಾಡುತ್ತೆ ಇದೇ ನಾವು ಸೋಲೋಕಿರೋ ಅತಿ ದೊಡ್ಡ ಕಾರಣ ಇನ್ನೆಷ್ಟು ದಿನ ಹೀಗೆ ಬದುಕೋದು ಕಾರಣ ಕೊಡೋದು ನಿಲ್ಸು ಪ್ರತಿ ಸತಿ ಕೆಳಗೆ ಬಿದ್ದಾಗ್ಲೂ ಎದ್ದೇಳೋ ಮನಸ್ಸು ಮಾಡೋ ಇವತ್ತು ಯಾರ ಹಾರ್ಡ್ ವರ್ಕ್ ಬೇಡ ಅಂದ್ಕೊಳ್ಳೋರ್ಗೆ ಕೊನೆಗೆ ಉಳಿಯೋದು ಕಣ್ಣೀರು ಆ ದಿನ ಆ ಕ್ಷಣ ಆ ಕಣ್ಣೀರಿಗೆ ಯಾವುದೇ ಬೆಲೆ ಇರಲ್ಲ ಆಗೋದಾದ್ರೆ ನೀನು ಈ ರೀತಿ ಆಗೋ ನಿನ್ನ ಒಂದು ಮಾತಿಂದ ಕೆಲಸ ಆಗಬೇಕು ಆ ರೀತಿ ನಿನಗೆ ನಾರ್ಮಲ್ ಲೈಫ್ ಸಾಕಾ ರಿಲ್ಯಾಕ್ಸ್ ಆಗಿರೋ ಇಲ್ಲ ಐ ವಾಂಟ್ ಟು ಬಿಕಮ್ ಆನ್ ಎಕ್ಸ್ಟ್ರಾ ಆರ್ಡಿನರಿ ಅಂದ್ರೆ ಕೀಪ್ ಡೂಯಿಂಗ್ ಇಟ್ ನಿನಗೆ ಇಷ್ಟ ಇಲ್ಲ ಅಂದ್ರೋ ಕೀಪ್ ಡೂಯಿಂಗ್ ಇಟ್ ಅಳು ಬರ್ತಿದ್ಯಾ ಕೀಪ್ ಡೂಯಿಂಗ್ ಇಟ್ ಮನೆಯಲ್ಲಿ ಪ್ರಾಬ್ಲಮ್ಸ್ ಇದೆಯಾ ಕೀಪ್ ಡೂಯಿಂಗ್ ಇಟ್ ನಿನ್ಗೆ ನಿನ್ ಗುರಿ ಮುಟ್ಟೋವರೆಗೂ ದಿಸ್ ಇಸ್ ದಿ ಓನ್ಲಿ ಚಾಯ್ಸ್ ಯು ಹ್ಯಾವ್ ಇಲ್ಲಿ ನಮ್ ಪ್ರಾಬ್ಲಮ್ ಏನಂದ್ರೆ ಈ ಹಿಂದೆ ನಡೆದಿರೋ ಟೆಸ್ಟ್ ಎಕ್ಸಾಮ್ ಅಲ್ಲಿ ಸರಿಯಾಗಿ ಮಾರ್ಕ್ಸ್ ತೆಗ್ದಿಲ್ಲ ಅಂದ್ರೆ ಮುಂದೆ ಬರೋ ಎಕ್ಸಾಮ್ ಅಲ್ಲೂ ಕೂಡ ಸರಿಯಾಗಿ ಬರೆಯಲ್ಲ ಅನ್ನೋ ಭಯ ಬಿಡು ಗಿವ್ ಯುವರ್ ಬೆಸ್ಟ್ ಡೈಲಿ ಟೈಮ್ ಟೇಬಲ್ ಮಾಡ್ಕೊಂಡು ರಾತ್ರಿ ಮಲಗ್ಬೇಕಾದ್ರೆ ಅಯ್ಯೋ ನಾನು ಅಂದ್ಕೊಂಡಿದ್ದು ಮಾಡ್ಲಿಲ್ಲ ಅನ್ನೋ ರಿಗ್ರೆಟ್ ಜೊತೆ ಮಲಗ್ತೀಯಾ ಅಥವಾ ಇವತ್ ನಾನು ಅಂದ್ಕೊಂಡಿದ್ದು ಓದ್ಬೇಕು ಅಂದ್ಕೊಂಡಿದ್ನ ಓದಿ ಮುಗಿಸ್ದೆ ಅನ್ನೋ ಸಮಾಧಾನದಿಂದ ಮಲಗ್ತೀಯಾ ನೀನ್ ಯೋಚಿಸು ಇವತ್ತಿನ ಅತಿ ದೊಡ್ಡ ಅವಕಾಶ ಏನಂದ್ರೆ ಇವತ್ತಿನ ಈ ಟೈಮ್ ಒಂದ್ ತಿಳ್ಕೊ ನಿನ್ನ ಈ ಏಜ್ ಈ ಟೈಮ್ ನಿನ್ ತಂದೆ ತಾಯಿಯ ದುಡ್ಡನ್ನ ಯಾವತ್ತು ವೇಸ್ಟ್ ಮಾಡಬೇಡ ನೆನ್ನೆ ಎಲ್ಲಿದ್ದೆ ಏನ್ ಮಾಡ್ತಿದ್ದೆ ಅನ್ನೋದ್ ಬೇಕಾಗಿಲ್ಲ ನಾಳೆ ಎಲ್ಲಿರ್ತೀಯ ಏನಾಗುತ್ತೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ನಾಳೆ ನಮ್ಮ ಲೈಫ್ ಸ್ಟೋರಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದ್ರೆ ಅದರಲ್ಲಿ ಸೋತೆ ಬಿಟ್ಕೊಟ್ಟೆ ಅನ್ನೋದಿರಬಾರ್ದು ಈ ಜೀವನದಲ್ಲಿ ಒಂದಂತೂ ನಿಜ ಎಲ್ಲಿ ಸ್ಟ್ರಗಲ್ ಇರಲ್ವೋ ಅಲ್ಲಿ ಸಕ್ಸಸ್ ಇರಲ್ಲ ಈ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಾಗ ಏನ್ ಅಂದ್ಕೊಂಡೆ ಯೋಚಿಸೋ ಈ ಅಕಾಡೆಮಿಕ್ ಇಯರ್ ಮುಗಿತಾ ಬಂತು ಅಂದ್ಕೊಂಡಿದ್ನ ಎಷ್ಟು ಸಾಧಿಸಿದ್ಯಾ ಅಂತ ಒಂದ್ಸತಿ ನಿನ್ನ ಪ್ರಶ್ನೆ ಮಾಡ್ಕೋ ಬರೀ ಮನಸ್ಸಲ್ಲಿ ಓದ್ಬೇಕು ಮಾಡ್ಬೇಕು ಅನ್ಕೊಂಡ್ರೆ ಆಗಲ್ಲ ಅದನ್ನ ಮಾಡಿ ತೋರಿಸು ಎಷ್ಟು ದಿನ ಅಂತ ನನ್ಗೆ ಇಂಗ್ಲಿಷ್ ಕಷ್ಟ ಮ್ಯಾಥಮೆಟಿಕ್ಸ್ ಕಷ್ಟ ಸೈನ್ಸ್ ಕಷ್ಟ ನಾನ್ ಓದೋದ್ರಲ್ಲಿ ವೀಕ್ ಇದ್ದೀನಿ ನಾನ್ ಸ್ಮಾರ್ಟ್ ಅಲ್ಲ ನನ್ ಕೈಯಲ್ಲಾಗಲ್ಲ ನಾನ್ ಬಡವ ಈ ರೀತಿ ಎಷ್ಟು ದಿನ ಅಂತ ಎಕ್ಸ್ಕ್ಯೂಸ್ ಕೇಳ್ತೀಯ ಈ ರೀತಿ ಕೇಳ್ತಾನೆ ಇರ್ತೀಯ ಮುಂದೆ ಸಾಯೋ ಕ್ಷಣ ಬರುತ್ತೆ ಬಂದಾಗ್ಲೂ ಇದೇ ಹೇಳ್ತೀಯ ನೀನ್ ಆಸೆ ಪಟ್ಟಿದ್ದೆಲ್ಲ ಸಿಗಲ್ಲ ಅಂತ ನೀನ್ ಬದ್ಲಾದ್ರೆ ಪ್ರಯೋಜನ ಇಲ್ಲ ನಿನ್ನ ನಿರ್ಧಾರ ಬದಲಾಯಿಸೋ ದಿನ ಪ್ರಯತ್ನ ಹಾಕೋ ಬಿಡ್ಬೇಡ ಇಂದಲ್ಲ ನಾಳೆ ನೀನ್ ಆಸೆ ಪಟ್ಟಿದ್ದು ನಿನ್ಗೆ ಸಿಕ್ಕೆ ಸಿಗುತ್ತೆ ನಿನ್ನ ಆತ್ಮಬಲವೇ ನಿನ್ಗೆ ದೊಡ್ಡ ಶಕ್ತಿ ನಿನ್ ಮೇಲೆ ನಿನ್ಗೆ ನಂಬಿಕೆ ಇರ್ಲಿ.